ಸದ್ಗುರು ನೀವು ಕರ್ಮದ ಬಂಧಗಳನ್ನು ನಾವು ಮುರಿಯೋದಕ್ಕೆ ಪ್ರಯತ್ನಿಸಬೇಕು ಅಂತೀರಾ ಆದರೆ ಅದೇ ಸಮಯದಲ್ಲಿ ನಾವು ಒಳಗೂಡಿಸಿಕೊಳ್ಳುವಿಕೆಯನ್ನ ಅಳವಡಿಸ್ಕೋಬೇಕು ಮಾಡೋದ್ರಲ್ಲೆಲ್ಲ ನಮ್ಮನ್ನ ನಾವು ಬಹಳವಾಗಿ ತೊಡಗಿಸ್ಕೊಳ್ಬೇಕು ಅಂತ ಒತ್ತಿ ಹೇಳ್ತೀರಾ ಇವೆರಡು ಒಟ್ಟಿಗೆ ಹೇಗಿರ್ಲಿಕ್ಕೆ ಸಾಧ್ಯ ದಯವಿಟ್ಟು ವಿಸ್ತರಿಸ್ತೀರಾ ನಮಸ್ಕಾರ ಕಂಗನ ಇವೆರಡರಲ್ಲಿ ನೀವು ವೈರುಧ್ಯವನ್ನು ಹೇಗೆ ನೋಡ್ತೀರಾ ಕರ್ಮ ಅಂದರೆ ಭೌತಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಪ್ರಾಣಶಕ್ತಿಯ ಮೂಲಕ ನಾವು ಮಾಡಿರೋ ಕೆಲಸಗಳ ಅಳೆದುಳಿದ ನೆನಪು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅದು ನೀವೇ ಸೃಷ್ಟಿಸೋ ಒಂದು ಸುಪ್ತ ಪ್ರಜ್ಞಾ ಸಾಫ್ಟ್ವೇರ್ ಅವು ನಿಮ್ಮ ಜೀವನವನ್ನು ಹಲವಾರು ಹಂತಗಳಲ್ಲಿ ಆಳೋ ನಿರ್ದಿಷ್ಟ ಪ್ರಮಾಣದ ನೆನಪುಗಳು ಭೌತಿಕ ನೆನಪುಗಳು ಮಾನಸಿಕ ನೆನಪುಗಳು ಭಾವನಾತ್ಮಕ ನೆನಪುಗಳು ಮತ್ತು ಪ್ರಾಣಶಕ್ತಿಯ ನೆನಪುಗಳಿವೆ ಇವೆಲ್ಲ ಒಟ್ಟಾಗಿ ಸೇರಿ ನಿಮ್ಮ ಜೀವನ ನಿಯಂತ್ರಿಸುತ್ತವೆ ಸೊ ಮೆಮರಿ ಮೀನ್ಸ್ ಮಚ್ ಇಟ್ ಹಾಗಾಗಿ ನೆನಪು ಅಂದ್ರೆ ಅದಷ್ಟೇ ಇರಲಿ ಅದೊಂದು ಸೀಮಿತವಾದ ಗಡಿ ಹಾಗಾಗಿ ಕರ್ಮ ಒಂದು ಸೀಮಿತವಾದ ಗಡಿ ಆ ಗಡಿಗಳ ಒಳಗೆ ಕರ್ಮ ಬಹಳ ಉಪಯುಕ್ತ ಅನೇಕ ವಿಷಯಗಳನ್ನ ಸುಗಮಗೊಳಿಸುತ್ತೆ ಅದು ನಿಮ್ಮನ್ನ ಯಾಂತ್ರಿಕವಾಗಿಸುತ್ತೆ ಆವಾಗ ನೀವು ಹಲವಾರು ವಿಷಯಗಳಿಗೆ ಅಪ್ರಯತ್ನವಾಗಿ ಪ್ರತಿಕ್ರಿಯಿಸಬಹುದು ಆದರೆ ನೀವು ವಿಸ್ತರಿಸಿಕೊಳ್ಬೇಕು ಅಂದಾಗ ಗಡಿ ಒಂದು ಸಮಸ್ಯೆ ಆಗುತ್ತೆ ನೀವೊಂದು ಗಡಿ ರೇಖೆನ ಎಳೆದ್ರಿ ಅಂತ ಇಟ್ಕೊಳ್ಳೋಣ ನಿಮ್ಮ ಮನೆ ಇರುವ ಜಾಗಕ್ಕೆ ಈಗ ನಿಮ್ಮನ್ನ ವಿಸ್ತರಿಸ್ಕೊಳ್ಬೇಕು ಅಂದ್ರೆ ತುಂಬಾ ಸುಲಭ ಅದನ್ನ ದಾಟಿ ಹೋಗ್ಬೇಕು ಅಷ್ಟೇ ಆದರೆ ಒಂದು ವೇಳೆ ನಿಮ್ಮ ಜೀವಕ್ಕೆ ನಿಮ್ಮ ಅಪಾಯಗಳು ಅಪಾಯಗಳಿದೆ ಅಂತ ನೀವು ಒಂದು ದಪ್ಪ ಗೋಡೆನ ಕಟ್ಟಿದ್ರಿ ಅಂತ ಅಂದ್ಕೊಳ್ಳಿ ಕೋಟೆ ಥರ ನಿಮ್ಮ ಸುತ್ತಲೂ ಈಗ ಅಪಾಯ ಇದ್ದಾಗ ನೀವು ಸುರಕ್ಷಿತವಾಗಿರ್ತೀರ ಆದರೆ ನಿಮ್ಮ ಜೀವಕ್ಕೆ ಯಾವುದೇ ರೀತಿಯಲ್ಲಿ ಅಪಾಯ ಇಲ್ಲದೇ ಇದ್ದಾಗ ಸಹಜವಾಗಿ ನೀವು ವಿಸ್ತರಿಸೋದಕ್ಕೆ ನೋಡ್ತೀರ ವಿಸ್ತರಿಸ್ಕೋಬೇಕು ಅಂದಾಗ ಈ ಭಾರಿ ಗೋಡೆನ ಸರಿಸಿ ನಿಮ್ಮ ಗಡಿನ ವಿಸ್ತರಿಸೋದು ತುಂಬ ಕಷ್ಟ ಆಗುತ್ತೆ ಬಹುಶಃ ನಿಮಗೆ ಅದು ಆಗೋದೇ ಇಲ್ಲ ಯಾಕೆ ಅಂದರೆ ಆ ಗೋಡೆ ಅದನ್ನು ಇನ್ನೊಂದು ಕಡೆಗೆ ಹೇಗೆ ತಗೊಂಡು ಹೋಗೋದು ಅದೇ ರೀತಿಯಲ್ಲಿ ಕರ್ಮ ಅಥವಾ ಕರ್ಮದ ನೆನಪು ನೀವು ಕಟ್ಟಿರೋ ಒಂದು ಗೋಡೆ ಅದನ್ನು ನೀವು ಸಡಿಲ ಮಾಡಿಲ್ಲ ಅಂದರೆ ನಿಮ್ಮ ವ್ಯವಸ್ಥೆಯಲ್ಲಿ ಒಳಗೂಡಿಸಿಕೊಳ್ಳುವಿಕೆ ತರಲಿಲ್ಲ ಅಂದರೆ ಒಳಗೂಡಿಸಿಕೊಳ್ಳೋದು ಅಂದರೆ ಎಲ್ಲರೊಂದಿಗೆ ಸ್ನೇಹದಿಂದ ಇರ್ತೀನಿ ಅನ್ನೋ ಬರೀ ಒಂದು ವಿಚಾರ ಅಲ್ಲ ಅದು ನಮ್ಮಲ್ಲಿ ಅಂತರ್ಗತವಾಗಬೇಕು ಒಳಗೂಡಿಸಿಕೊಳ್ಳುವಿಕೆ ಅಂತರ್ಗತವಾಗಬೇಕು ಅಂದಾಗ ನೀವು ಇಲ್ಲಿರಬೇಕಾದ್ರೆ ಈಗ ಈ ಮರ ಹೊರಹಾಕ್ತಿರೋದನ್ನು ನಾನು ಉಸಿರಾಗಿ ಒಳ ತಗೋತಿದ್ದೀನಿ ನಾನು ಉಸಿರಲ್ಲಿ ಹೊರಹಾಕ್ತಿರೋದನ್ನು ಮರ ಒಳಗೆ ತಗೋತಾ ಇದೆ ಆದರೆ ಬಹಳಷ್ಟು ಜನರಿಗೆ ಬಹುಶಃ ಈ ಕೊಡು ತಗೊಳ್ಳುವಿಕೆಯ ಪರಿವೇ ಇಲ್ಲ ಈ ಕೊಟ್ಟು ತಗೊಳ್ಳೋದು ನಡೀತಾ ಇದೆ ಅನ್ನೋದು ನಮ್ಗೆ ಅರಿವಿನಲ್ಲಿದ್ದರೆ ಇಲ್ಲಿ ಕುಳಿತು ಉಸಿರಾಡೋ ಈ ಅನುಭವನೇ ಅದ್ಭುತ ಮತ್ತು ಪರಮಾನಂದವಾಗಿರುತ್ತೆ ನಿಮಗಿದು ಅರಿವಿನಲ್ಲಿ ಇಲ್ದಿದ್ರೂ ಈ ಮರ ಕೊಡೋ ಆಮ್ಲಜನಕದಿಂದ ನಿಮ್ಮ ಪೋಷಣೆ ಆಗ್ತಾ ಇರುತ್ತೆ ಆದರೆ ನೀವು ಅನುಭೂತಿಯನ್ನು ಕಳ್ಕೊತೀರಾ ಹಾಗಾಗಿ ಒಳಗೂಡಿಸಿಕೊಳ್ಳುವಿಕೆ ಅಂದರೆ ನೀವೇನೋ ಹೊಸದನ್ನು ಮಾಡಿದ್ರಿ ಅಂತ ಅಲ್ಲ ನಿಮಗೆ ಅಸ್ತಿತ್ವದ ಸ್ವರೂಪದ ಅರಿವು ಮೂಡ್ತು ಅಂತ ಅಷ್ಟೇ ಯಾಕೆ ಅಂದರೆ ಅಸ್ತಿತ್ವ ಸಂಪೂರ್ಣವಾಗಿ ಒಳಗೂಡಿಸಿಕೊಂಡಿರುವಂಥದ್ದು ಮರಕ್ಕೇನಾಗುತ್ತೋ ನಿಮಗೂ ಅದೇ ಆಗುತ್ತೆ ಮಣ್ಣಿಗೆ ಏನಾಗುತ್ತೋ ನಿಮಗೂ ಅದೇ ಆಗುತ್ತೆ ನಾನು ಅಂತ ನೀವು ಅಂದುಕೊಂಡಿರೋದು ನಿಜವಾಗ್ಲೂ ನೀವು ಮೆಟ್ತಿರೋ ಮಣ್ಣು ಅಷ್ಟೆ ಅದರಿಂದ ಒಳಗೂಡಿಸಿಕೊಳ್ಳುವಿಕೆ ನೀವು ಮಾಡಬೇಕಾಗಿರೋ ವಿಷಯ ಅಲ್ಲ ಒಳಗೂಡಿಸಿಕೊಳ್ಳುವಿಕೆ ಅಸ್ತಿತ್ವದ ಸ್ವರೂಪ ಅದನ್ನು ಅರಿವಿಗೆ ತಂದುಕೋಬೇಕು ಅಷ್ಟೇ ಹಾಗೆ ಕರ್ಮ ನಿಮ್ಮ ವ್ಯಕ್ತಿತ್ವದ ಸ್ವರೂಪ ನಿಮ್ಮ ಕರ್ಮದ ಗಡಿಗಳ ಇತಿಮಿತಿಯನ್ನ ನೀವು ಅರಿವಿಗೆ ತಂದುಕೋಬೇಕಷ್ಟೆ ಈ ಅರಿವು ಬಂತು ಅಂದರೆ ಮೆಕ್ಕಿದ್ದನ ಜೀವನ ತಾನಾಗೇ ನಿರ್ವಹಿಸುತ್ತೆ